ಪ್ರತಿಯೊಂದು ಅಕ್ಷರದ ಜನರು ವಿಶೇಷವಾಗಿರ್ತಾರೆ ಒಂದೊಂದು ಅಕ್ಷರದ ಜನರು ಒಂದೊಂದು ರೀತಿ ಇರ್ತಾರೆ ಒನ್ ಗುಣ ಸ್ವಭಾವ ಬೇರೆ ಇರುತ್ತೆ ಅವ್ರಿಗೆ ಆಗ ಬರುವಂಥ ವೃತ್ತಿಗಳು ಬೇರೆ ಇರುತ್ತೆ ಮತ್ತು ಅವ್ರಿಗೆ ಯಾವ ರೀತಿ ಇಷ್ಟ ಯಾವುದು ಇಷ್ಟ ಇಲ್ಲ ಅನ್ನೋದು ಕೂಡ ಬೇರೆ ಬೇರೆ ಆಗಿರುತ್ತೆ ಹಾಗೆ ಇವತ್ತು ನಾನು ಬಿ ಅಕ್ಷರದಿಂದ ಶುರುವಾಗೋ ಹೆಸರು ಬಿ ಅಕ್ಷರದಿಂದ ಹೆಸರು ಶುರುವಾಗೋರದ ಗುಣಲಕ್ಷಣ ಮತ್ತು ಅವ್ರ ರೀತಿ ಯಾವ ರೀತಿ ಇರ್ತಾರೆ ಅವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಬಿ ಅಕ್ಷರದಿಂದ ಶುರುವಾಗಿರೋರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸು ಫ್ಯಾಮಿಲಿಯಲ್ಲಿ ಯಾರು ಬಿ ಅಕ್ಷರದಿಂದ ಶುರುವಾಗೋ ಹೆಸರನ್ನು ಇಟ್ಕೊಂಡಿರ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ನೋಡೋಣ ಈ ಬಿ ಅಕ್ಷರದಿಂದ ಶುರುವಾಗುವಂಥವ್ರು ಸೆನ್ಸಿಟಿವ್ ಸ್ವಭಾವದವರಾಗಿರ್ತಾರೆ ಇವರು ಬೀರವ್ರನ್ನ ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾರೆ ಜೊತೆಗೆ ಅವರು ಕೂಡ ಇವ್ರನ್ನ ಅದೇ ರೀತಿ ಪ್ರೀತಿಸ್ಬೇಕು ಅಂತ ಅನಿಸ್ ಅನ್ಕೋತಾರೆ ಇವ್ರು ಎಷ್ಟು ಪ್ರೀತಿ ತೋರು ಎಷ್ಟು ಪ್ರೀತಿ ಕೊಡ್ತಾರೋ ಇವರು ಅಷ್ಟೇ ಪ್ರೀತಿಯನ್ನ ತೋರಿಸ್ತಾರೆ ಇವರು ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಹೆಚ್ಚು ಮನ ಮೌಲ್ಯವನ್ನ ಕೊಡ್ತಾರೆ ಅವರು ಯಾವ ರೀತಿ ಇರ್ತಾರೋ ಅದೇ ರೀತಿ ಇವರು ಇರ್ತಾರೆ ಇವರು ಒಂದ್ಸರಿ ಪರಿಚಯ ಆಗ್ಬಿಟ್ಟು ಫ್ರೆಂಡ್ ಆಗಿಬಿಟ್ರೆ ಅವರು ಅವ್ರನ್ನ ತುಂಬ ಕಾಳಜಿಯಿಂದ ನೋಡ್ಕೋತಾರೆ ಅವ್ರಿಗೆ ಎಂಥ ಕಷ್ಟದಲ್ಲಿದ್ದರೂ ಅವ್ರಿಗೆ ಯಾವ ರೀತಿ ಬೇಕಾದರೂ ಸಹಾಯನ ಮಾಡ್ತಾರೆ ಮತ್ತು ಇವ್ರಿಗೆ ಎಲ್ಲರ ಬಗ್ಗೆನೂ ಒಂದು ಒಳ್ಳೆಯ ಗೌರವ ಇರುತ್ತೆ ಮತ್ತು ಸಾಹಸ ಪ್ರಜ್ಞೆಯನ್ನು ಹೊಂದಿರ್ತಾರೆ ಇವರು ಎಲ್ಲರ ಜೊತೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿಕೊಂಡು ಸಮಯನ ಕಾಲ ಕಳಿತಾರೆ ಇವ್ರಿಗೆ ಇವರು ಯಾರನ್ನಾರು ಪ್ರೀತಿಸ್ಬೇಕು ಅಂದರೆ ಅವ್ರು ಎಷ್ಟು ಪ್ರೀತಿ ಕೊಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಕೊಡ್ತಾರೆ ಆದರೆ ಅಕಸ್ಮಾತ್ ಅವರು ಪ್ರೀತಿ ಕೊಟ್ಟವ್ರು ಏನಾದರೂ ಬೇರೆ ಕಡೆ ಪ್ರೀತಿ ಕೊಡ್ತಾ ಇದ್ರು ಅವ್ರ ಅಟೆನ್ಷನ್ ಬೇರೆ ಕಡೆ ಆಯಿತು ಅಂದರೆ ಇವರು ದ್ವೇಷಿಸೋಕ್ಕೆ ಶುರು ಮಾಡಿಬಿಡ್ತಾರೆ ಅದನ್ನು ವ್ಯತಿರಿಕ್ತವಾಗಿ ತೊಗೊಂಬಿಡ್ತಾರೆ ಆ ಮನಸ್ಸಿನ ಭಾವನೆಗಳನ್ನ ಅವರು ಹಿಡಿದು ಅವರು ಬೇರೆ ರೀತಿ ಬದಲಾಗೋ ಚಾನ್ಸಸ್ ಇರುತ್ತೆ ಇವರು ಯಾವುದೇ ಆಗಿರ್ಬೋದು ಯಾವುದೇ ಅನಿಸಿಕೆ ಆಗಿರ್ಬೋದು ಏನೇ ಆದ್ರೂ ಅವರು ಇರೋದನ್ನ ಅಷ್ಟು ಬೇಗ ಬೇರೆಯವ್ರಿಗೆ ಗೊತ್ತಾಗೋಕ್ಕೆ ಬಿಡಲ್ಲ ಯಾವುದನ್ನು ಕೂಡ ಅವ್ರಿಗೆ ತೋರಿಸೋದಿಲ್ಲ ಮತ್ತು ಯಾರೊಂದಿಗೂ ಕೂಡ ತಕ್ಷಣನೇ ಬೆರೆಯೋದಿಲ್ಲ ಆದರೆ ಒಂದು ಸಾರಿ ಬೆರೆತು ಚೆನ್ನಾಗಿ ಹೊಂದ್ಕೊಂಡು ಬಿಟ್ರೆ ಅವ್ರನ್ನ ಅಷ್ಟು ಬೇಗ ಬಿಡೋದಿಲ್ಲ ಮತ್ತು ಅವ್ರಿಗೆ ಎಂಥ ಸನ್ ಸಂದರ್ಭದಲ್ಲೂ ಕೂಡ ಎಂಥ ಅವ್ರಿಗೆ ಇಷ್ಟ ಆಗುತ್ತೋ ಆಗದೇ ಇರೋದು ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ತುಂಬ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರುವಂಥವ್ರು ಇವರು ಮತ್ತು ಇವರು ಬೇರೆಯವ್ರನ್ನ ಅಷ್ಟು ಸುಲಭವಾಗಿ ನಂಬೋದಿಲ್ಲ ಆದರೆ ನಂಬಿಕೆ ಮಾಡ್ಕೊಂಡ್ಮೇಲೆ ಅವರು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಆದರೆ ಅವರು ಇವ್ರನ್ನ ಅದೇ ರೀತಿ ಅವರೂ ಕೂಡ ಇವ್ರಿಗೆ ಕಾಳಜಿ ವಹಿಸ್ಬೇಕು ಅಂತ ವಯ್ ಅನ್ಕೋತಾರೆ ಇವ್ರು ಯಾವ ರೀತಿ ಅವ್ರಿಗೆ ಕಾಳಜಿ ವಹಿಸ್ತಾರೋ ಅದೇ ರೀತಿ ಅವರೂ ಕೂಡ ಇವ್ರಿಗೆ ಕಾಳಜಿ ವಹಿಸ್ಬೇಕು ಅಂತ ಆಸೆ ಪಡ್ತಾರೆ ಇನ್ನು ಈ ಬಿ ಅಕ್ಷರದಿಂದ ಹೆಸರು ಏನು ಹೆಸರು ಅವರು ನಂಬಿಕೆಗೆ ಹೇಳಿ ಮಾಡಿಸ್ತವರಾಗಿರ್ತಾರೆ ಅಂದರೆ ಇವರು ನಂಬೋದಾಗಿತ್ತು ನಂಬೋದ ನಂಬೋರಾಗಿರ್ತಾರೆ ಇವ್ರ ಹತ್ರ ಏನು ಬೇಕಾದರೂ ಶೇರ್ ಮಾಡ್ಕೋಬೋದು ಅನ್ನೋರಾಗಿರ್ತಾರೆ ಇವರು ಮನೆಯ ಮಂತ್ರಾಲಯ ಅನ್ನೋ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಅಂದರೆ ಮನೆಯವ್ರಿಗೋಸ್ಕರ ಏನು ಬೇಕಾದರೂ ಮಾಡೋ ಕ್ರೀಡೆಯನ್ನೋ ಇದರಲ್ಲಿ ಇರ್ತಾರೆ ಇವರು ಪಾಕ ಪ್ರವೀಣರು ಅಂದರೆ ಯಾವುದಾದ್ರೂ ಪಾಕ ಪ್ರವೀಣ ಅಡಿಗೆಯಲ್ಲಿ ಎಲ್ಲ ರೀತಿಯೂ ಮಾಡ್ತಾಯಿರ್ತಾರೆ ಇರ್ತಾರೆ ಮಾಡೋದ್ರ ಜೊತೆಗೆ ಮನೆಗೆ ಮನೆಗೇನಾದ್ರೂ ಅತಿಥಿಗಳು ಬಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಅತಿಥಿ ಸತ್ಕಾರನೂ ಕೂಡ ಮಾಡ್ತಾರೆ ಇವರು ಶೃಂಗಾರ ಪ್ರಿಯರು ಮತ್ತು ರೊಮ್ಯಾಂಟಿಕ್ ವ್ಯಕ್ತಿಗಳಾಗಿರ್ತಾರೆ ಜೊತೆಗೆ ಸೃಜನಶೀಲ ಮನಸ್ಸು ಇರುತ್ತೆ ಹಾಗೆ ಇವರು ಆಲೋಚನೆ ಸುಂದರ ಆಲೋಚನೆಗಳನ್ನ ಮಾಡ್ತಾರೆ ಇವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ ಈ ಕೆಲವರು ಮನೆಯಲ್ಲಿರೋದಕ್ಕೆ ತುಂಬ ಇಷ್ಟಪಡ್ತಾರೆ ಆದರೆ ಇವರು ಮನೆಯಲ್ಲಿರೋದಕ್ಕಿಂತ ಈ ಫ್ರೀ ಟೈಮ್ನಲ್ಲಿ ಹೊರಗಡೆ ಸುತ್ತಾಡೋದು ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಪಿಕ್ನಿಕ್ಗೆ ಸಿನಿಮಾಗೆ ಹೋಟ್ಲು ಈ ರೀತಿ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಮತ್ತು ಅದೇ ರೀತಿ ಹೋಗಿ ಹೊರಗಡೆ ಹೋಗ್ತಾರೆ ಅವರು ಮನೆಯಲ್ಲಿ ಕೂರೋದಕ್ಕೆ ಇಷ್ಟಪಡೋಲ್ಲ ಮತ್ತು ಇವರು ಏನೇ ಕೆಲಸ ಮಾಡಿದ್ರೂ ಇವರು ಸಂಗಾತಿ ಅದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಬಯಸ್ತಾರೆ ಇವ್ರ ಸಂಗಾತಿ ಸಂಗಾತಿಯವನ್ನು ಹೆಚ್ಚು ಬಯಸ್ತಾರೆ ಜೊತೆಗೆ ಇವರು ಯಾರು ಇಷ್ಟಪಡ್ತಾ ಇರ್ತಾರೋ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ಗಳನ್ನ ಕೊಡ್ತಾರೆ ಒಂದು ಪ್ರೀತಿಯಿಂದ ಇರ್ಬೋದು ಅಕಸ್ಮಾತ್ ಏನಾದರೂ ಅವರಿಂದ ತಪ್ಪಾಗಿ ಕೋಪ ಆಗಿದ್ದರೆ ಅದನ್ನು ನಿವಾರಿಸ್ಕೊಳ್ಳೋಕೋಸ್ಕರನೂ ಕೂಡ ಈ ಸರ್ಪ್ರೈಸ್ ಗಿಫ್ಟನ್ನು ಅವರು ಕೊಡ್ತಾರೆ ಇನ್ನು ಇವರು ಶಾಂತಿ ಪ್ರಿಯರು ಯಾವುದೇ ಸಮಸ್ಯೆ ಬಂದರೂ ಅದನ್ನು ವಾದ ಮಾಡಿದೇ ಬೇಗ ಪರಿಹಾರ ಮಾಡಿಬಿಡ್ತಾರೆ ಅದನ್ನು ತುಂಬ ಜಾಸ್ತಿ ಎಳಿದೇ ಅದನ್ನು ಬೇಗ ಬೇಗ ಪರಿಹಾರ ಮಾಡಿಕೊಂಡು ಯಾವುದನ್ನೋದು ಹೇಗೆ ನಿಭಾಯಿಸ್ಬೇಕು ಅದೇ ರೀತಿ ನಿಭಾಯಿಸ್ತಾರೆ ಇದರ ಸಮಯ ಪ್ರಜ್ಞೆ ಜಾಸ್ತಿ ಇರುತ್ತೆ ಅದನ್ನು ತುಂಬ ಈಸಿಯಾಗಿ ಹ್ಯಾಂಡ್ಲು ಮಾಡೋ ರೀತಿ ಇರ್ತಾರೆ ಇನ್ನು ಯಾವುದೇ ರೀತಿ ಇವ್ರಿಗೆ ಕೋಪ ಬೇಗ ಬರಲ್ಲ ಅಷ್ಟು ಮೀರಿ ಕೋಪ ಬಂದರೆ ಇವ್ರಿಗೆ ಕೋಪ ತಡ್ಕೊಳೋಕೆ ಇರೋ ರೀತಿ ಬಂದ್ಬಿಡುತ್ತೆ ಆವಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತಾರೆ ಕೋಪದಲ್ಲಿ ಜಾಸ್ತಿ ಮಾತಾಡಿದೇನೆ ಹೋಗಿ ಮೌನವಾಗಿ ಒಂದು ಕಡೆ ಕೂತ್ಕೊಳ್ಳೋ ಕೂತ್ಕೊಳ್ಳುವಂಥ ಸ್ವಭಾವದವರಾಗಿರ್ತಾರೆ ಇವರು ಸಮಯ ಪ್ರಜ್ಞೆ ಮತ್ತು ಎಲ್ಲರಂದ ಇವರು ವ್ಯವಹಾರದಲ್ಲಿ ತುಂಬ ಚೆನ್ನಾಗಿ ವ್ಯವಹಾರ ಹೋಗ್ತಾ ಇರ್ತಾರೆ ವ್ಯವಹಾರದಲ್ಲಿ ಯಾವುದೇ ರೀತಿ ಸೋಲಾಗದೇ ಇರೋ ರೀತಿ ನೋಡ್ಕೋತಾರೆ ಇನ್ನು ಇವ್ರಿಗೆ ಆಗಬರುವಂಥ ಕ್ಷೇತ್ರಗಳು ಸಂಗೀತ ಬರವಣಿಗೆ ಚಿತ್ರಕಲೆ ಮತ್ತು ಇತರ ಕೃತಿಗಳಲ್ಲಿ ಹೆಚ್ಚಿನ ಪ್ರತಿಭೆಯನ್ನು ಇವರು ಹೊಂದಿರ್ತಾರೆ ಇನ್ನು ಇವರು ಹೆಚ್ಚಿನ ನುರಿತ ಚಿಂತಕರು ಅಂದರೆ ಚಿಂತಕರಿರ್ತಾರಲ್ಲ ಈ ಕವಿ ಕವನ ಎಲ್ಲ ಬರೀತಾರಲ್ಲ ಆ ಥರದವರು ಆಗಿರ್ತಾರೆ ಮತ್ತು ಇವರು ಯಾವುದೇ ಕ್ಷ ಸಮಸ್ಯೆ ಇದ್ದರೂ ಎಷ್ಟೇ ಕಠಿಣ ಸಮಸ್ಯೆ ಇದ್ದರೂ ಕೂಡ ಬೇಗ ಪರಿಹಾರ ಮಾಡ್ತಾರೆ ಜೊತೆಗೆ ಅದನ್ನು ದೊಡ್ಡದಾಗಿ ಮಾಡ್ದೇನೆ ಅವರು ಈಸಿಯಾಗಿ ಹ್ಯಾಂಡಲ್ ಮಾಡಿಕೊಂಡು ಹೋಗ್ತಾರೆ ಇನ್ನು ಇವರು ಈ ವಿಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ಅಂತ ಏನು ಕಷ್ಟದ ಕ್ಷೇತ್ರಗಳಿರುತ್ತೋ ಅದನ್ನೇ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡಿ ಅದನ್ನು ನಿವಾರಿಸ್ಕೊಳ್ತಾರೆ ಇನ್ನು ಈ ಬಿ ಅಕ್ಷರದ ಜನರು ತುಂಬ ಸಾಫ್ಟ್ ಆ್ಯಂಡ್ ಸೆನ್ಸಿಟಿವು ಹಾಗೆಯೇ ಅವರು ತುಂಬ ಹೊರಗಡೆ ಸುತ್ತಾಡುವಂಥ ಜನರು ಹೊರಗಡೆ ಅವರು ಫ್ರೀಯಾಗಿ ಇರೋದಕ್ಕೆ ಇಷ್ಟಪಡದೇ ಇರುವಂಥ ಜನರು ಇವ್ರ ಹತ್ರ ಒಂದು ಸಾರಿ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಕಳ್ಕೊಳ್ಳೋದು ತುಂಬಾ ಕಷ್ಟ ಹಾಗೆ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕಳ್ಕೊಂಡ್ರೆ ಅವರು ಲೈಫಲ್ಲಿ ಏನೋ ಒಂದು ಕಳ್ಕೊಂಡಾಗಿ ಯಾಕಂದರೆ ಇವರು ಅವ್ರಿಗೆ ಏನು ಬೇಕಾದರೂ ಸಹಾಯ ಮಾಡ್ತಾರೆ ಯಾವ ರೀತಿ ಹೆಲ್ಪ್ ಬೇಕಾದರೂ ಮಾಡುವಂಥ ಸ್ವಭಾವದಾಗಿರುತ್ತೆ ಇದು ಬಿ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡಿರುವಂಥ ವ್ಯಕ್ತಿತ್ವದ ಜನರ ಗುಣ ಸ್ವಭಾವ ಮತ್ತು ಅವ್ರ ಪ್ರೀತಿ ಹೇಗಿರುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ನಾನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ವಿಷ ವಿಚಾರಗಳಿವೆ ಅವನ್ನು ಕೂಡ ನೋಡಿ ಈ ಅಕ್ಷರದನ್ನು ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಮುಂದೆ ನಾನು ಬೇರೆ ಅಕ್ಷರದ್ದು ಸ್ವಭಾವದವ್ರದ್ದು ಕೂಡ ವಿಡಿಯೋ ಮಾಡ್ತೀನಿ ಅದನ್ನು ಕೂಡ ನೋಡಬೇಕು ಅಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆವಾಗ ನಾನು ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣವೇ ನೋಡ್ಕೋಬೋದು ಹಾಗೆ ಯಾರು ಬಿ ಅಕ್ಷರದಿಂದ ಕೇಳ್ತಾ ಇದ್ದೀರೋ ಅವರು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಯಾರು ಬಿ ಅಕ್ಷರದವ್ರು ಇರ್ತಾರೋ ನಿಮ್ಮ ಫ್ರೆಂಡ್ಸ ರಿಲೇಟಿವ್ಸ್ಗೂ ಕೂಡ ಅವ್ರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ನಮಗೆ ಕಮೆಂಟ್ ಮಾಡಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ